ಎಲ್ಲರಿಗೂ ನಮಸ್ಕಾರ, ನಾನ್ ಶರಣ್ಯ. ಸೊಳ್ಳೆಗೆ ಮನುಷ್ಯನ ರಕ್ತ ಯಾಕೆ ಬೇಕು ಅದನ್ನ ತಿಳ್ಕೊಳಕ್ ಮುಂಚೆ ನಮ್ನ ಕಚ್ಚೋದು ಹೆಣ್ಣು ಸೊಳ್ಳೆನ ಗಂಡು ಸೊಳ್ಳೆನ, ಇಲ್ಲ ಎರಡೂ ಕಚ್ತಾವ? ನಮ್ನ ಕಚ್ಚೋದು ಹೆಣ್ಣು ಸೊಳ್ಳೆ. ಯಾಕೆ ಹೆಣ್ಣು ಸೊಳ್ಳೆಗೆ ಮಾತ್ರ ಮನುಷ್ಯನ ರಕ್ತ ಬೇಕು? ಹೆಣ್ಣು ಸೊಳ್ಳೆ ಮೊಟ್ಟೆ ಇಡಬೇಕಾದ್ರೆ ಅದಕ್ಕೆ ಪ್ರೋಟೀನ್ ಮತ್ತೆ ಐರನ್ ಅಂಶಗಳು ಬೇಕಾಗುತ್ತೆ, ಅದು ಮನುಷ್ಯ ರಕ್ತದಲ್ಲಿ ಸಿಗುತ್ತೆ, ಅದಕ್ಕೆ ನಮ್ನ ಕಚ್ಚಕ್ಕೆ ಅದು ಬರುತ್ತೆ. ಆದ್ರೆ ಗಂಡು ಸೊಳ್ಳೆಗೆ ಎಲ್ಲಿಂದ ಎನರ್ಜಿ ಸಿಗುತ್ತೆ? ಅದು ಹೂವಿನ ಮಕರಂದನ ಹೀರ್ಕೊಂಡು ಎನರ್ಜಿನ ಪಡ್ಕೊಳ್ಳುತ್ತೆ. ಇದೇ ತರ ಹೆಣ್ಣು ಸೊಳ್ಳೆ ಕೂಡ ಹೂವಿನ ಮಕರಂದ ಅಂದ್ರೆ ಫ್ಲವರ್ ನೆಕ್ಟರ್ನ ಹೀರ್ಕೊಂಡು ಎನರ್ಜಿ ಪಡ್ಕೊಳ್ಳುತ್ತೆ. ಆದ್ರೆ ಮೊಟ್ಟೆ ಇಡಕ್ಕೆ ಬೇಕಾದ ಪ್ರೋಟೀನ್ ಮತ್ತೆ ಐರನ್ಗೋಸ್ಕರ ಅದು ಮನುಷ್ಯರನ್ನ ಕಚ್ಚಕ್ಕೆ ಬಂದೇ ಬರುತ್ತೆ. ಹೆಣ್ಣು ಸೊಳ್ಳೆ ತನಗೆ ಬೇಕಾದಷ್ಟು ರಕ್ತನ ಹೀರ್ಕೊಳ್ಳಕ್ಕೆ 3 ನಿಮಿಷ ಬೇಕಾಗುತ್ತೆ. ಆದ್ರೆ ನಾವೆಲ್ಲಿ ಬಿಡ್ತೇವೆ, ಅದು ಕಚ್ಚೋದು ಗೊತ್ತಾಗಿದ ತಕ್ಷಣ ನಾವು ಅದನ್ನ ಹೊಡೆದು ಸಾಯಿಸ್ಬಿಡ್ತೀವಲ್ಲ. ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.